ಸ್ನೇಹಿತರೆ, ಇವತ್ತು ನಮ್ಮ ಒಟ್ಟಿಗೆ ಬಂದು ಇಲ್ಲಿ ಬನಶಂಕರಿ ದೇವಿ ಜಾತ್ರೆಗೆ ಇದೇ ಒಂದು ಬಂಡಿ, ಇಲ್ಲಿ ಇದೇ ಊರಿಂದಾನೆ ಒಂದು ಬಂಡಿ ಹೋಗುತ್ತೆ, ಒಳಬಂಡಿ ಅಂತೇಳಿ. ಸೊ ಇವತ್ತು ಹಿರಿಯರಾದಂತ ಒಂದು ಶಂಕರಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನಂತಾರೆ. ನಮಸ್ಕಾರ. ಹಾ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅಂದ್ರೆ ಇಲ್ಲಿಂದಾನೆ ಬಂಡಿ ನೀವು ಜಾತ್ರೆಗೆ ಆಗೋಯ್ದಂತ? ಹೌದು. ಆ ತಾಯಿ ದೇವಿ ಬನಶಂಕರಿ ನಮ್ಗೆ ಹಿಂದೆ ನಮ್ಮ ಪೂರ್ವಜರು ಎಂದು ತೇರು ಪ್ರಾರಂಭ ಆಗೈತಿ. ಅಲ್ಲಿ ಜನ ಈ ನಮ್ಮ ಗ್ರಾಮದಿಂದನ ಎರಡು ಜೋಡು ಹಳಿ ಬಂಡಿ ಹೋಗ್ತಾ ಇದ್ದಾವೆ. ಜೋಡು ಹಳಿ ಬಂಡಿ ಒಂದು ಮುಂದೆ ಹೋಗ್ತಾ ಐತೆ, ಒಂದು ಹಿಂದೆ ಹೋಗ್ತಾ ಐತೆ. ಎಲ್ಲ ಆರು ಮಂದಿ ಅಂತಂದ್ರೆ ನಾವು ಬಡ್ಡಿ ಗೌಡ್ರು ಇದೀವಿ, ನಾಡಗೌಡ್ರು. ನಾಡಗೌಡ್ರು ಮಂತಂದವ್ರು ಆರು ಜನ ಅಣ್ಣತಮ್ಮಂದ್ರೆ ಇಲ್ಲಿ ನೆಲೆಸಿ ಅವ್ರ ಮುಂದೆ ಈಗ ಎಲ್ಲ ಎಕ್ಸ್ಟೆನ್ಷನ್ ಆಗಿ ಅವ್ರಿಗೆ ಡೆವಲಪ್ ಆಗಿ ಊರು ಮಾರ್ಗ ಡೆವಲಪ್ ಆಗಿ ಊರು ದೊಡ್ಡ ಪ್ರಮಾಣದ ಬೆಳೆತಿ. ಅಂದ್ರೆ ಮೊದಲಿಂದ ಏನು ನಿಮ್ಮ ವಂಶಸ್ಥರ ತಗೊಂಡು? ಹೌದೌದು, ಮೊದಲಿಂದ ನಮ್ಮ ವಂಶಸ್ಥರ ಅದಾರಿ. ಯಾವಾಗ ದೇವಿ ತೇರು ಆಗೈತಿ ಬನಶಂಕರಿ ಅಮ್ಮಂದು, ಅಲ್ಲಿದ್ದು ನಮ್ಮ ವಂಶಸ್ಥರಿಗೆ ಅದ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ದೇವಿ ಮೂಲ ಸ್ಥಾಪನೆ ಮಾಡಿದ್ರು ನಮ್ಮ ಪೂರ್ವಜರು ಕಂಡಿಡಿದವರು ಮೊದಲ. ಅದು ಪೂರ್ವಜರು ಒಂದು ಇತಿಹಾಸ ಐತೆ, ಅದು ನಮ್ಮ ಹೆಗಲರತ್ನ ಸಿಕ್ಕೈತೆ. ಅದು ಕಂಚಿನ ಪದಕ, ಅವು ಕೆಲವೊಂದು ಅವು ಕಾಲು ಗರಿ ಓಲೆಗಳ ಪ್ರಕಾರ ಅದನ್ನ ನಾವು ಹಿಸ್ಟ್ರಿ ತಗೊಂಡು ನೋಡಿದಾಗ ಅದು ನಮ್ಮ ದಾಖಲೆಗಳ ಪ್ರಕಾರ ಸಿಕ್ಕೈತಿ. ಅದನ್ನ ನಾವು ಅದನ್ನ ತಿಳುವಳಿಕೆ ಮಟ್ಟದೊಳಗೆ ಜನರಿಗೆ ಇದನ್ನ ನಮ್ಮ ಭಾವನೆಗಳನ್ನ ತಿಳಿಸ್ತಾ ಇದ್ದೇವೆ. ಅಂದ್ರೆ ಪೂರ್ವಜರ ಕಾಲದಿಂದ? ಹೌದು ಹೌದು, ಅದಕ್ಕೆ ಪೂರ್ತಿ ಒಂದು ಹಿಸ್ಟ್ರಿ ಐತ್ರಿ. ಅಂದ್ರೆ ಬನಶಂಕರಿ ಇದು ಏನು ತವರ್ ಮನೆ ಅಂತಾರೆ? ಬನಶಂಕರಿ ನಾಳೆ ದೇವತೆ ಬನಶಂಕರಿ ತವರ್ ಮನೆ ಮಳ್ಳಿಗೆ ಅಂದ್ರೆ ಮೂಲ ಸ್ಥಾಪನಾ ಕಂಡಿರುವ ಮಳ್ಳಿಗೆ ಭಕ್ತಾದಿಗಳ. ಇವರು ಎಳಮಲೆ ಅಂತ ಇಂಡಿ ತಾಲೂಕು ಎಳಮಲೆ ಗ್ರಾಮದಿಂದ ಒಂದು ದೊಡ್ಡ ಆಂದೋಲನವನ್ನು ಮಾಡಿ ಅಲ್ಲಿ ಇರ್ತಕ್ಕಂತ ದೇಸಾಯರಿಗೆ ಒಂದು ಕೊಡುವಂತದ್ದು ಇದನ್ನ ಹತ್ತೆ ಹಂಗ ವಸೂಲಿ ಮಾಡ್ತಾರೆ ಗೌರ್ಮೆಂಟ್, ಹಂಗ ಕಡೆ ವಸೂಲಿ ಮಾಡ್ತಕ್ಕಂತ ಒಂದು ಆಗಿನ ಕಾಲದ ಪದ್ಧತಿ ರೀ. ಅದಕ್ಕ ಈ ನಮ್ಮ ಏನು ಮಂತಂದ ನಾಡು ಕೂಡ ಆದ ಮಂತಂದವರು ಅದಕ್ಕೆ ಅವ್ರು ಸೊಪ್ಪು ಹಾಕಿಲ್ಲ. ಕರ ನಾವು ಕೊಡುದಿಲ್ಲ, ನಾವ್ ಯಾಕೆ ನಿಮಗೆ ಕರ ಕೊಡ್ಬೇಕು ಅಂತ ತಿಳ್ಕೊಂಡು ಅವರು ಇವರ ಬಹಳ ವಾಗ್ವಾದ ಆಗಿ ಬಹಳ ಘೋರವಾದಂತ ಒಂದು ಸನ್ನಿವೇಶನೂ ಅಲ್ಲಿ ನಿರ್ಮಾಣ ಆಗಿ ಅಲ್ಲಿ ಅವ್ರ ದೇಸಾಯರ ಇದಕ್ಕ ದರ್ಬಾರಕ್ಕ ದೌರ್ಜನ್ಯಕ್ಕ ಇವರು ಹೋಗಿ ಹೋರಾಟ ಮಾಡಿ ಆ ಊರ್ ಬಿಡುವಂತ ಪರಿಸ್ಥಿತಿ ಬಂತ್ರಿ. ಊರ್ ಬಿಟ್ಟು ಊರ್ ಬಿಟ್ರ ಅವರು ಊರು ಅಲ್ಲಿ ಎಳಮನಿಂದ ತಮ್ಮ ಎಲ್ಲ ಬದುಕುಗಳನ್ನು ಅವಾಗ ಗೋಮಾತೆಗಳು ಆಕಳುಗಳ ಅವಾಗ ಒಂದು ದುಡ್ಡಿನ ಒಂದು ಬೆಲೆ ಇತ್ತು, ವ್ಯಾಲ್ಯೂಷನ್. ಅವಾಗ ದುಡ್ಡು ಬಹಳ ಇದ್ದಿದ್ದಿಲ್ಲ. ಆಕಳಕ್ಕೆ ಒಂದು ದುಡ್ಡು ಅಂತಕ್ಕಂಥದ್ದು, ಆಕಳಕ್ಕೆ ಒಂದು ಸಂಪತ್ತು ಅಂತಕ್ಕಂಥದ್ದು ಆಗಿನ ಕಾಲದಾಗಿತ್ತು. ಅದಕ್ಕೆ ಅವರು ನಮ್ಮ ಸಂಪತ್ತುಗಳನ್ನ ತೆಗೆದುಕೊಂಡು ಅವ್ರ ನಾಡುಗಳು ಆ ಏನು ದೇಸಾಯರು ಎಳಮೇಲೆ ದೇಸಾಯರು ದೌರ್ಜನ್ಯಕ್ಕ ಆ ಊರು ಬಿಟ್ಟುಕೊಟ್ಟು ಇತ್ತ. ನಮ್ಮ ತಮ್ಮ ಆಕಳ ಹಿಂಡುಗಳನ್ನ ಕರ್ಕೊಂಡು ತಮ್ಮ ಎಲ್ಲ ಸಿಬ್ಬಂದಿ ತಮ್ಮ ಫ್ಯಾಮಿಲಿ ಎಲ್ಲ ತಗೊಂಡಿತ್ತ. ಗಮನ ಅವರು ಬರ್ತಾ ಬರ್ತಾ ಬಾದಾಮಿಗೆ ಬಾದಾಮಿ ಬಂದಾರೆ. ಬಾದಾಮಿ ಆಚೆ ಕಡೆಗೆ ಮಲಪ್ರಭೆ ಆಚೆ ಕಡೆಗೆ ಬಾದಾಮಿ ನಂದಿಕೇಶ್ವರ ಅಲ್ಲಿಯ ಸ್ಥಾನಕ್ಕೆ ಬಂದು ಅಲ್ಲಿ ಇವರು ಕೆಲವೊಂದು ಹಟ್ಟಿಗಳನ್ನ ಹಾಕಿಕೊಂಡು ಅಲ್ಲಿ ಉಪಜೀವನ ಮಾಡ್ಯಾರ. ಆ ನಂತರ ಮತ್ತೆ ಮುಂದೆ ಹೋಗುವಂತ ಪರಿಸ್ಥಿತಿ ಬಂತು. ಅವಾಗ ಆ ಏನ ಮಲಪ್ರಭೆ ತುಂಬಿ ಹರಿಯತಕ್ಕಂತ ಒಂದು ಸನ್ನಿವೇಶದೊಳಗ ಇವರ ಅಕ್ಕ ತಂಗಿ ಒಬ್ಬಕಿ ತಿಪ್ಪೋಗೋಡ್ಸಣಿ, ಇವ್ರ ಆರು ಮಂದಿ ನಾಡುಗೋಡ್ರ ತಂಗಿ ಅಕ್ಕ ತಿಪ್ಪೋಗೋಡ್ಸಣಿ. ಆಕೆಗೆ ಮದುವೆ ಆಗಿದ್ದಿಲ್ಲ, ತಿಪ್ಪೋಗೋಡ್ಸಣಿ ಮದುವೆ ಆಗಿದ್ದಿಲ್ಲ. ಆಕೆ ಆಕಿ ಒಳ್ಳೆ ದೇವಿ ಭಕ್ತರು, ಆಕಿ ದೇವಿ ಒಂದು ಉಪಾಸನೆ ಮಾಡುವಂತ ತಾಯಿ ಆಕಿ. ಆ ತಾಯಿಯಿಂದ ಆಶೀರ್ವಾದದಿಂದ ಅದು ಮುಂದೆ ಇವರು ಒಂದ್ ದೊಡ್ಡ ಸನ್ನಿವೇಶವನ್ನ ಪಾರಾಗುವಂತ ಸಂದರ್ಭ ಬಂತು. ಅದೇನು ಎಳಮೇಲೆ ದೇಸಾಯರು ನಾವು ಅವ್ರನ್ನ ಇದು ಮಾಡಿ ಬಂದಿದ್ವಲ್ಲ, ಅವ್ರಿಗೆ ಹೋರಾಟ ಮಾಡಿ ಬಂದಿದ್ವಲ್ಲ, ಇಲ್ಲದೆ ಅಂತ ಕಂಡಿಡಿದ್ರು ಅವ್ರು ನಮ್ಮನ್ನ ಬೆನ್ನಟ್ಟಿ ಸೈನ್ಯ ತಗೊಂಡ್ ಬಂದ್ರು ಅವರು. ಎಲ್ಲಿಗೆ ಇಲ್ಲಿ ಏನು ಬಾದಾಮಿ ರಾಜ ನಡೆಸಿದ್ವಲ್ಲ ಅಲ್ಲಿಗೆ. ಅವಾಗ ಇವರೆಲ್ಲ ಕುದುರೆ ಮತ್ತು ಆನೆ ಆಕಳ ಇವೆಲ್ಲ ಸಂಪತ್ತು ಹೊಡ್ಕೊಂಡು ಬರುವತ್ನಾಗ ಅದು ಅವರು ಬರುವಂತಹದ್ದು ಇವರಿಗೆ ಗುರುತಾಯ್ತು. ಈ ನಾಡುಗೌಡ್ರಿಗೆ ಅವ್ರು ಏನು ಎಳಮೇಲೆ ದೇಸಾಯರು ಇವ್ರು ಇಲ್ಲದ ಬಾ ಇವ್ರನ್ನ ನಾವು ಸಂವಾದ ಮಾಡೋದು ಅಂತ ತಿಳ್ಕೊಂಡು ಅವ್ರು ಇಲ್ಲಿ ಬಂದ್ರು. ಅವಾಗ ಇದನ್ನೆಲ್ಲ ನಾವು ಸನ್ನಿವೇಶ ನೋಡ್ಕೊಂಡು ಇವ್ರು ಇಲ್ಲ ನಮ್ಮನ್ನ ಕೊಡ್ತಾರೆ ಅಂತ ತಿಳ್ಕೊಂಡು ಇವರು ತಮ್ಮ ಆಕಳು ಹಿಂದೆ ಕರ್ಕೊಂಡು ನದಿ ನದಿ ಸಮೀಪ ನದಿ ತುಂಬ ಹರಿತಾ ಇತ್ತು ಮಲಪ್ರಭೆ ನದಿ. ಅವಾಗ ಆ ತಾಯಿ ತಿಪ್ಪೋ ವರ್ಷದಲ್ಲಿ ಹಾಕಿ ಒಂದು ಹೇರಿನ ಆರತಿಯನ್ನು ಒಂದೇ ಆರತಿ ಮಾಡಿ ಬೆಳೆದಂತ ತಾಯಿಗೆ ಗಂಗಾಮಾತೆ ಒಂದು ಹೇರಿನ ಆರತಿ. ಒಂದು ಹೇರ್ ಅಂತ ಎರಡು ಚೀಲ, ಎರಡು ಚೀಲ, ಎರಡು ಚೀಲದ್ದು ಅದು ಕನಕ. ಕನಕ ನಾದಿ ಅದನ್ನ
ಇದು ಆರತಿ ಮಾಡಿ ಅದ್ರ ಆರತಿ ಮಾಡಿ ತಿಪ್ಪು ಓಡಿಸಲು ಬೆಳಿದಾಗ ಆ ಬಲಪ್ರಭೆ ಮಾ ಗಂಗಾ ಮಾತೆ ಇಬ್ಬಾಗ ದಾರಿ ಬಿಟ್ಟು ಇವ್ರಿಗೆ ಪಾರ್ ಮಾಡಿದ್ರು. ಪಾರ್ ಮಾಡಿದ ಬೆಲೆ ಪಾರಾಗ ತಿಳ್ಕೊಂಡು ಅವ್ರು ಹೋಗಿ ಹೋಗಿ ವಾಪಸ್ ನೀವು ಬಂದು ಬಳಸಿದ್ರಿ ಅದೇ ನಾನು ಅಲ್ಲಿ ಬಿಡುವಾಗ ನೆಲೆಸಲ್ರು ಹಟ್ಟಿ ಹಾಕೊಂಡು ಅಲ್ಲೇ ಸಾಕಷ್ಟು ವರ್ಷದಲ್ಲ ಒಂದು ದಿವಸ ಈ ದಿನ ಗೋಮಾ ಗೋ ಕಾಯ್ಕೊಂಡು ಬರೋದು ತಮ್ಮ ಉದ್ಯೋಗ ಏನೋ ನಿತ್ಯ ಜೀವನ ಚಟುವಟಿಕೆ ಮಾಡ್ಕೊಂತ ಇದ್ರು. ಅವಾಗ ಒಂದು ಕರೆ ಗೋಮಾತೆಯನ್ನು ಕರೆ ಹಾಕಲ ಕಪ್ಪು ಬಣ್ಣದ ಹಾಕಲ ದಿನನಿತ್ಯ ನೀವು ಹಾಲು ಬತ್ತ ಇರ್ತಂತ ಹೆಣ್ತು ಇದೆಯಲ್ಲ ಅಂತ ಇದು ಯಾಕೆ ಹೇಗೈತೆ ಅಂತ ಇವರು ಸ್ವಲ್ಪ ಚೆಕ್ ಮಾಡಿದ್ರೆ ತೀವ್ರಗತಿಯಲ್ಲಿ ಅದನ್ನ ಚೆಕ್ ಮಾಡಲಾಗಿ ಅದೊಂದು ಹೊತ್ತುಗಳಿಗೆ ಆ ಹಾಲು ಕರಿ ಬರ್ತಾ ಇತ್ತಂತ ಅದು ಅದು ಕರಿ ಗೋಮಾತೆ ಹುತ್ತಿನಲ್ಲಿ ಹಾಲು ಕರೆದು ಅದು ತನ್ನ ಮನೆಯಲ್ಲಿ ಇದ್ದಂತ ಹಾಲನ್ನ ಅದು ತ್ಯಾಗ ಮಾಡಿ ಬರ್ತಾ ಇತ್ತಲ್ಲ ಅದನ್ನ ಕಂಡಿಡಿದು ತಮ್ಮ ಗುರುಗಳಿಗೆ ಒಬ್ರು ಚರಂತಯ್ಯ ಅಂತೇಳಿ ಅಜ್ಜಾರು ಇವರು ಗುರುಗಳು ಚರಂತಯ್ಯ ಅಂತ ಹೇಳಿ ಚರಂತಯ್ಯ ಅಜ್ಜಾರಿಗೆ ಅಜ್ಜಾರು ಏನ್ ಗೊತ್ತೈತೆ ನೋಡ್ರಿ ಅಪ್ಪ ಅಂತ ಹೇಳಿದಾಗ ಅದು ನೋಡಪ್ಪ ಅದು ಏನೋ ಅಲ್ಲೊಂದು ದೇವಿದೊಂದು ಮೂರ್ತಿ ಐತೆ ಅನ್ನೋದು ಅದಕ್ಕೆ ನಿಮ್ಮ ಆಕಳ ಅಲ್ಲಿ ಹೋಗಿ ಹಾಲು ಕರಿತೈತಿ ಅದು ಉತ್ಪಾದನೆ ಮಾಡ್ರಿ ಅಲ್ಲಿ ಅದನ್ನು ನೋಡಿ ಅಲ್ಲಿ ದೇವಿ ಉತ್ಪಾದನೆ ಉತ್ಪತ್ತಿ ಆಗ್ತೈತೆ ಅಂತೇಳಿ ಹೇಳಿದಾಗ ಇವರೆಲ್ಲರೂ ಕೂಡಿಕೊಂಡು ಮತ್ತೆ ತಮ್ಮ ಸಂಗಡಿಗರ ಜೊತೆ ಕೇಳ್ಕೊಂಡು ಅದು ಸ್ವಲ್ಪ ಉತ್ಕರಣೆ ಮಾಡಿದಾಗ ಅಲ್ಲಿ ಹುತ್ತು ಬೆಳೆದ ಒಂದು ದೇವಿ ಮೂರ್ತಿನ ಸಿಕ್ತು ಅದೇ ದೇವಿ ಮೂರ್ತಿ ಬನಶಂಕರಿ ದೇವಿ ಬನಶಂಕರಿ ದೇವಿ ಮೂಲ ಬನಶಂಕರಿ ಸಣ್ಣ ದೇವಿ ಅದನ್ನ ಒಂದು ಅಲ್ಲೇ ಒಂದು ಸಣ್ಣ ಪ್ರಮಾಣದ ಗುಡಿ ಮಾಡ್ಕೊಂಡು ಅದನ್ನ ಆರಾಧನೆ ಮಾಡ್ಕೊಂತ 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 ಇವತ್ತು ಮುಂದೆ ಚಾಲುಕ್ಯರ ಕಾಲಕ್ಕ ಚಾಲುಕ್ಯರ ಪುಳಿಕೇಶಿ ಏಳನೇ ಪುಳಿಕೇಶಿ ಇಮ್ಮಡಿ ಪುಳಿಕೇಶಿ ಅವ್ರ ಕಾಲಕ್ಕ ಅದು ಈ ಉತ್ಪತ್ತಿಯಾಗಿ ಈ ದೊಡ್ಡ ಮಹಾ ಶಿಲ್ಪಿಗಳು ಎಲ್ಲರೂ ಕೂಡಿಕೊಂಡು ಸಾಮ್ರಾಜ್ಯ ಚಾಲುಕ್ಯರ ಸಾಮ್ರಾಜ್ಯಗಳೆಲ್ಲ ಅದನ್ನೆಲ್ಲ ಡೆವಲಪ್ ಮಾಡಿ ಬಂದ ಕುಡಿ ಮೇಲಸ್ತಿ ಇವೆಲ್ಲ ಮಾಡ್ಕೊಂತ ಇಂಪ್ರೂವ್ ಮಾಡ್ತಾರೆ ಇಂಪ್ರೂವ್ ಆಗುತ್ತೆ. ಅಂದ್ರೆ ಮೂಲ ಅಲ್ಲಿ ಏನು ಬನಶೇಖರ ದೇವಿ ಏನು ಹುತ್ತದೊಳಗೆ ಏನ ಸಿಗ್ತಾಳೆ ಅಲ್ಲಿ ಈಗಿರೋ ದೇವಸ್ಥಾನ ಮುಂಚೆನೂ ಅಲ್ಲೇ ಇತ್ತ ಇಲ್ಲ ಅಲ್ಲಿ ಅಲ್ಲಿ ಮಗ್ಳ ಬೇರೆ ಕಡೆ ಇರ್ತವೆ ಬೇರೆ ಕಡೆಯಿಂದ ಮುಂದೆ ಏನಾಯ್ತು ನಮ್ಮ ತಾಯಿ ದೇವಿ ಏನ್ ನಮ್ಗ ಅನ್ಯಾಯ ಮಾಡಿದ್ದಲ್ಲ ಎಳಮಲ್ಲಿ ದೇಸಾಯಿ ಅವನ ಮಗನ ಹಿಂದ ತಂದ ಅರ್ಪಣ ಮಾಡಿದ ನಿಮ್ಗೆ ನಾನು ಶಾಂತಿ ಹಾಕಿನ ತಿಳ್ಕೊಂಡು ಇವ್ರಿಗೆ ಗಂಟಿದ್ದ ನಮ್ ನಾಡಗೌಡ್ರಿ ನಾಡಗೌಡ್ರಿಗೆ ಅವ್ರಿಗೆ ಅವಾಗ ಇವ್ರು ಏನ್ ಮಾಡ್ಬೇಕಪ್ಪ ಅಂತಂದಾಗ ಮತ್ತೆ ಅವ್ನು ದೊಡ್ಡ ದೇಸಾಯಿ ಹೆಂಗಪ್ಪ ಅಂತಂದು ಗೆಜ್ಜೆ ಕಾಲದ ಮಗನ ತಂದ ಅರ್ಪಣ ಮಾಡಿ ಅಂತಂದ ಗೆಜ್ಜೆ ಕಾಲ ಸಣ್ಣ ಗೆಜ್ಜೆ ಕಟ್ಟಿರ್ತಾರ ಕಾಲ ಅಂತ ಮಗ ಬೇಕಂತ ಹೇಳಿ ಈಕೆ ಬೇಡ್ಕೊಂಡ ಅವ್ವ ಅದಕ್ಕೆ ಇವ್ರು ಹೆಂಗ ಮಾಡಿದಪ್ಪ ಅಂತ ತಿಳ್ಕೊಂಡು ಇವ್ರು ಆರು ಮಂದಿ ಅಂತಂದೊಳಗ ಇವ್ರು ಬುಡುಬುಡಿಕೆ ವೇಷ ಹಾಕೊಂಡ್ರಿ ಬುಡುಬುಡಿಕೆ ಕರೆಕ್ಟ್ ವೇಷ ಹಾಕೊಂಡು ಹೋಗಿ ಅಲ್ಲಿ ಆ ಎಳಮನಿ ಒಳಗ ಗೊತ್ತಿರ್ತಾರ ದೇಸಾಯ ಮನಿ ಅವ್ರೆಲ್ಲ ಎಲ್ಲ ಗೊತ್ತಿರ್ತಾರ ಆ ಒಂದು ಕೂಸು ಗೆಜ್ಜೆ ಕಾಲ ಮಗನ ಅಂತ ಕೂಸು ತಗೊಂಡು ಅದ ಅಪರಾಧ ಮಾಡ್ಕೊಂಡು ಬಂದ್ಬಿಟ್ಟಾರ ಯಾವ್ದೇ ರಾತ್ರಿ ಮಧ್ಯದ ರಾತ್ರಿ ಒಳಗ ಅಪರಾಧ ಮಾಡ್ಕೊಂಡ್ ಬಂದು ತಂದು ತಾಯಿಗೆ ಅರ್ಪಣೆ ಮಾಡಿದ್ರು ಅವ್ರಿಂದ ಇವ್ರ ಬಂದು ಓದಾರ ಅಂತ ಗೊತ್ತಾಗ್ತಾವೆ ಇವ್ರು ಏತಿ ನಾಡು ನೋಡ್ರಿ ಓದಾರ ಇವರು ಅವ್ರು ಸವಾರಿ ಮಾಡಲಿ ಅಂತ ತಿಳ್ಕೊಂಡು ಸೈನ್ಯ ಕಳ್ಸಿಕೊಟ್ಟ ಕುದುರೆ ಹಿಂದ ಸವಾರಿ ಎಲ್ಲ ಮಾಡ್ಕೊಂಡು ಅವ್ರು ಬೆಲ್ಲೆತ್ಕೊಂಡ್ ಬಂದಾರ ಇವ್ರು ಬೆಲ್ಲೆತ್ ಬಂದಿಂದ ಅದನ್ನ ಅರ್ಪಣೆ ಮಾಡಿದ್ರಲ್ಲ ಆ ಪುಟ್ಟಿ ಒಳಗ ಚೇಸಿನ ಕೂಸಿನ ತಲಿ ಮುಚ್ಚಿದ್ರು ಇವರು ಪುಟ್ಟಿ ಒಳಗ ಕೂಸಿನ ತಲೆ ಮುಂದೆ ಅರ್ಪಣೆ ಮಾಡಿ ದೇವಿಗೆ ಅರ್ಪಣೆ ಮಾಡಿ ಪುಟ್ಟಿ ಒಳಗ ಕೂಸಿನ ತಲೆ ಮುಚ್ಚಿದ್ರು ಅದನ್ನ ಅವ್ರು ತಲೆ ನೋಡಿದ್ರು ಏ ಇಲ್ಲೇ ಕೂಸಿನ ತಲೆ ಅಂತ ಹೇಳ್ಕೊಂಡು ಆ ಕೂಸಿನ ತಲೆ